ಎನಗಿನಾರು ಗತಿಯೇನಲ್ಲಾ ಪ್ರೀತಿಯೊಳು ನಿನ್ನ ಬಿಟ್ಟಗಲಿ ಬದುಕಿರಲಾರೆ ವ್ಯಥೆಯಲಾರೊಡನೆ ಉಸುರಲಿ ಪತಿಯನಿ ಮಾಡಿದ ಎಲ್ಲ ಆ ಮಾತನ್ನು ಕೇಳುವಂತಹ ಬದಲು ಯಾಕೆ ನಿಂತಹ ಭೂಮಿನ ನನ್ನ ಬಾಯಿ ತೆರೆದು ನುಂಗಬಾರದಿತ್ತು? ಕಾದ ಸೀಸವನ್ನೇ ಕಿವಿಗೆ ರಚಿದಂತ ಅನುಭವವಾಯಿತು ನನಗೆ. ನನ್ನವರು ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಿ ಬರುತ್ತಾರೆ ಹಾಗೆ ಆಶಾ ಗೋಪುರವನ್ನು ಕಟ್ಟಿಕೊಂಡಿದ್ದೆ ನಾನು. ಅದೆಲ್ಲವೂ ನುಚ್ಚುನೋರಾಗಿ ಹೋಯಿತು, ನುಚ್ಚುನೋರಾಗಿ ಹೋಯಿತು. ನನ್ನವರನ್ನು ಕಳೆದುಕೊಂಡ ಬಳಿಕವಾಗಿ ಈ ಪ್ರಪಂಚ ಮುಖದಲ್ಲಿ ನಾನು ಬದುಕಬೇಕೆ? ಈ ಸುಟ್ಟ ಮುಖ ನಾನು ಹೇಗೆ ತೋರಿಸಲಿ, ಹೇಗೆ ತೋರಿಸಲಿ? ನಾನು ಬದುಕುವುದಿಲ್ಲ, ನಾನು ಬದುಕಲು, ನಾನು ಸಾಯ್ತೇನೆ, ನಾನು ಸಾಯ್ತೇನೆ. ಸುಮ್ಮನೆ ಸತ್ತವರು ಜೀರಿ ಬರಿ ತರಳ ಸಮರ ಸಮರ್ಥನಾಗಿ ಮಗಿಷ ಸುರಗೆ ಬಿತ್ತರಿಪೆ ಕದನಗಳ ಕರೆದಳು ಪಾಲಕ ಮಹಿಷನ ಸಾಯ್ಬೇಕು. ನಾನು ಯಾಕೆ ಸಾಯ್ಬೇಕು? ಸತ್ತು ಸಾಧಿಸೋದಕ್ಕೆ ಏನುಂಟು? ಬದುಕಿ ಸಾಧಿಸಿದ್ರೆ ಬದುಕಿ ಸಾಧಿಸುತ್ತೇನೆ. ನನಗಿಂತಹ ವೈದೇಹ ದೀಕ್ಷೆಯನ್ನು ಕೊಟ್ಟವರು ಯಾರು? ಯಾರು 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 ನನ್ನ ಈ ರೀತಿ ನನಗೊಂಡು ಅಪಹಾಸ ಮಾಡಿ ನಗುತ್ತಾ ಇದ್ದೀರಾ? ನನ್ನ ಕಣ್ಣಲ್ಲಿ ನೀರು ಬರಿಸಿದಂತಹ ನಿಮ್ಮ ಕಣ್ಣಲ್ಲಿ ರಕ್ತವನ್ನೇ ಬರೆಸಿದ್ದಲ್ಲಿ ದಿದ್ದಿಸದೆ ಮಾಲಿನ್ಯ ಆದಂತಹ ಮಾಲಿನ್ಯ ನಾನಲ್ಲ. ಹಾಗಾಗಿ ನನ್ನ ಕಷ್ಟ ನಾನು ಯಾರಲ್ಲಿ ಹೇಳಲಿ? ನನ್ನ ಕಷ್ಟ ನಾನು ಯಾರಲ್ಲಿ ಹೇಳಲಿ? ಯಾರು ಯಾರು ಯಾಕೆ ಹೇಳಲಿ? ನನ್ನ ಭುಜದ್ದರಿಗೆ ಬೆಳೆದಂತಹ ನನ್ನ ಮಗನಾದಂತಹ ಮಹಿಷಾಕ್ಯನಿದ್ದಾನೆ. ಆತನಲ್ಲಿ ಸಮಸ್ತ ವಿಚಾರವನ್ನು ಬಿತ್ತರಿಸಿ ನಿಮಗೊಂದು ಗತಿಯನ್ನು ಕಾಣಿಸಿದೆ. ನಾನು ಕರೆಯುತ್ತೆ ನನ್ನ ಮಗನನ್ನು, ಕರೆಯುತ್ತೆ ನನ್ನ ಮಗನನ್ನು. ಮಗನೇ ಮಹಿಷ ಬಾಕನ್ನ, ಮಗನೇ ಮಹಿಷ ಬಾಕುಮಾರ, ಮಗನೇ ಮಹಿಷ ಬಾ. Thank you.
ಗೆಳೆಯರ ಜೊತೆ ಆಟ ಮಾಡುತ್ತಿದ್ದೆ. ತಕ್ಷಣವೇ ಮಗನೇ ಅಶಿಷ ವಾ ಕಂದ ಈ ಕಡೆ ಎಂದು ದೀರ್ಘವಾದ ಧ್ವನಿ ಕೇಳಿತು. ಅಮ್ಮ ಹೆತ್ತ ತಾಯಿಯ ಕರುಣಿನ ಕರೆಯನ್ನು ಹಾಳಿಸಿ ಆಟದ ಬಯ್ಯರನ್ನು ಬಿಟ್ಟು ನಿನ್ನಲ್ಲಿಗೆ ಓಡೋಡಿಕೊಂಡು ಬಂದೆ. ಯಾಕೆಮ್ಮ ಕಣ್ಣೀರು ಯಾರಮ್ಮ ಕಾರಣ ಯಂತ್ರ.